ಹೆಚ್ಚಿನ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮಧುಕುಲವೇ ತಲೆ ತಗ್ಗಿಸುವ ರೀತಿಯ ಪೈಶಾಚಿಕ ಘಟನೆಯೊಂದು ಉತ್ತರ ಪ್ರದೇಶದ ಲಕ್ಷ್ಮೀಪುರ ಖೇರಿ ಜಿಲ್ಲೆಯಲ್ಲಿ ನಡೆದಿತ್ತು. ಕಬ್ಬಿನ ಗದ್ದೆಯೊಂದರಲ್ಲಿ 13 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಸಂತ್ರಸ್ತೆಯ ಕಣ್ಣು ಕಿತ್ತು ನಾಲಿಗೆ ಕತ್ತರಿಸಿ ಹಾಕಲಾಗಿತ್ತು. ಈ ಘಟನೆ ಖಂಡಿಸಿ ಹಲವಾರು ಪ್ರತಿಭಟನೆಗಳು ನಡೆದಿತ್ತು. ಅಂತೆಯೇ ಮೈಸೂರಿನಲ್ಲಿಂದು ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಗಳಿದಿತ್ತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಯುಪಿ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ರೀತಿಯ ಕೃತ್ಯಗಳು ನಡೆಯುತ್ತಿರುವುದಕ್ಕೆ ಆ ರಾಜ್ಯದ ಆಡಳಿತ ವೈಫಲ್ಯ ನಿರ್ಲಕ್ಷ್ಯವೇ ಕಾರಣ. ದಲಿತ ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ, ಅತ್ಯಾಚಾರ, ಹತ್ಯೆ ನಿಯಂತ್ರಿಸುವಲ್ಲಿ ಉತ್ತರ ಪ್ರದೇಶ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡಲೇ ರಾಜೀನಾಮೆ ನೀಡಬೇಕು, ಕೃತ್ಯವೆಸಗಿದ ಕಾಮಾಂಧರನ್ನ ನೇಣಿಗೇರಿಸಬೇಕು ಅಂತ ಆಗ್ರಹಪಡಿಸಿದ್ರು. ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ. ಏನು ಉತ್ತರ ಪ್ರದೇಶದಲ್ಲಿ ಇವತ್ತಿನ ಆಡಳಿತ ಮಾಡಿದಂಥ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ರವರ ಒಂದು ನೇತೃತ್ವದಲ್ಲಿ ಸರ್ಕಾರ ನಡೀತಿದೆ. ಈ ಒಂದು ರಾಜ್ಯದಲ್ಲಿ ದಿನನಿತ್ಯ ದಲಿತರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಆರೋಪ, ದೌರ್ಜನ್ಯ, ಹಲ್ಲೆ ಪ್ರತಿಯೊಂದು ಇವತ್ತು ದಿನಕ್ಕೂ ಇವತ್ತಿನ ಹೆಚ್ಚಾಗಿ ಇವತ್ತು ಕಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇವತ್ತು ನಡೆಸಿರೋಂಥ ಮುಖ್ಯಮಂತ್ರಿಗಳೇ ಇದಕ್ಕೆ ಹೊಣೆ ಹೊರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ಅದಾದಂತೆ ಇವತ್ತು ದೇಶದಾದ್ಯಂತ ದಲಿತರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾಯಿದ್ರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳು ಕಣ್ಮುಚ್ಚಿ ಇವತ್ತು ಕೂರಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದಾರೆ. ಹೆಸರುವಾಸಿಗೆಗೆ ನಮ್ಮ ಕಾರ್ಮಿಕರಿಗೆ ಕಾಲು ತೊಳೆದು ಅವರು ಶ್ರೀರಕ್ಷೆ ಮಾಡಿ ಅವ್ರಿಗೊಂದು ಸಾಲ ಒದಗಿಸಿ ಅವ್ರಿಗೆ ಪೇಟ ಒದಿಸಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಏತಕ್ಕೋಸ್ಕರ ಮಾಡ್ತಾರೆ? ಇದನ್ನು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಇದನ್ನು? ಅದೇ ರೀತಿ ನಾವು ದಲಿತರನ್ನ, ಪೌರಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು ಅಂತ ಅವ್ರಿಗೆ ವಿವೇಕ ಇಲ್ವೇ? ಈ ರೀತಿಲಿ ನಮ್ಮ ದೇಶದಲ್ಲಿ ಅನ್ಯಾಯ ಮಾಡ್ತಾಯಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಶ್ರೇಷ್ಠವಾದ ವಿಶ್ವದಂಥ ಶ್ರೇಷ್ಠವಾದ ಇವತ್ತು ಸಂವಿಧಾನ ಕೊಟ್ಟಂಥ ಒಂದು ಭಾರತ ದೇಶದಲ್ಲಿ ಈ ಥರ ಅನ್ಯಾಯಗಳು ಮಾಡ್ತಾಯಿದಾರಲ್ಲ, ಯಾರು ಹೊಣೆ ಹೊರ್ತಾರೆ? ಇದಕ್ಕೆ ಏನು ಅಧಿಕಾರ ಮಾಡ್ತಾಯಿದ್ದೀರಿ ನೀವು? ಕೇಂದ್ರ ಸರ್ಕಾರದಲ್ಲಿ, ಯು ಪಿ ಸರ್ಕಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಎರಡು ಕಡೆಯೂ ಇವತ್ತಿನ ಬಿಜೆಪಿ ಸರ್ಕಾರ ಇದೆಯಲ್ಲ, ಏನು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀರಿ? ದಲಿತರು ನಿಮಗೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ನಾಟಕ ಆಡ್ತಾ ಇದ್ದೀರಾ? ಪೌರಕಾರ್ಮಿಕರಿಗೆ ಕಾಲು ತೊಳೆದು ಪೂಜೆ ಮಾಡೋದು ಒಂದು ನಿಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾಯಿದ್ದೀರಾ? ಇದನ್ನು ನೀವು ಹೇಳಬೇಕಾಗತ್ತೆ ನಮಗೆ. ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಬಿಜೆಪಿ ಸರ್ಕಾರ ಇವತ್ತು ದೇಶದಂತೆ ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಬಿಜೆಪಿ ಸರ್ಕಾರ ನಮ್ಮ ದೌರ್ಜನ್ಯ ಮೇಲೆ, ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಅರ್ಧ ಭಾಗ ನಮಗೆ ದೇಶನ ವಿಭಜನೆ ಮಾಡಿಬಿಡಿ, ದಲಿತರು ಒಂದು ಕಡೆ ಇರ್ತೀವಿ. ಯಾಕೆ ಈ ಥರ ವೋಟ್ ಬ್ಯಾಂಕ್ಗೋಸ್ಕರ ನೀವು ನಾಟಕ ಆಡ್ಕೊಂಡು ಮತ್ತೆ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತೀರಿ? ದಯಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಪ್ರಧಾನಿಗಳು ಈ ಕಡೆ ಗಮನಹರಿಸಿ ದಲಿತರ ಮೇಲೆ ದೌರ್ಜನ್ಯ ನಿಲ್ಲಬೇಕು ಅಂತ ಕಾನೂನು ಕಠಿಣವಾದ ಕಾನೂನು ತರಬೇಕು. ಇಲ್ಲಾಂದರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಬಾಲಕಿ ಮೇಲೆ, ಕುಗ್ರಾಮದಲ್ಲಿ ಒಂದು ಬಾಲಕಿ ಮೇಲೆ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಅವ್ರನ್ನ ಮರಣದಂಡನೆ ವಿಧಿಸಬೇಕು ಅಂತ ಘಟನೆಗಳು ಈಗಾಗಲೇ ಹೆಚ್ಚಾಗ್ತಿದ್ದು. ಉತ್ತರ ಪ್ರದೇಶದಲ್ಲಿ ಲಕ್ಷ್ಮೀಪುರ ಜಿಲ್ಲೆಯ ನೇಪಾಳ ಗಡಿ ಗ್ರಾಮದಲ್ಲಿ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಅನಂತರ ಅವರ ನಾಲಿಗೆಯನ್ನು, ಮಗುವಿನ ನಾಲಿಗೆಯನ್ನು ಕತ್ತರಿಸಿ ಕೊಲೆ ಮಾಡಿರುವಂತಹ ಘನಘೋರ ಘಟನೆಗಳು ನಮ್ಮ ಉತ್ತರ ಪ್ರದೇಶದ ಭಾಗದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ಏನು ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಿದ್ದು, ಉತ್ತರ ಪ್ರದೇಶದಲ್ಲಿ ಏನು ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ರವರು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾವುದೇ ರೀತಿ ರಕ್ಷಣೆ ಇರದೇ ಇದಕ್ಕೆ ಕಾರಣ ಆಗಿದೆ. ಹಾಗಾಗಿ ನಾವು
ಈ ಒಂದು ಒತ್ತಾಯವನ್ನು ಮಾಡೋದು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ನಿರಂತರವಾದ ದೌರ್ಜನ್ಯಗಳು ಮತ್ತು ಫೋಕ್ಸೋ ಕಾಯ್ದೆ ಇದ್ದರೂ ಸಹ ನಿರಂತರವಾಗಿ ನಡೀತಾ ಇರೋವಂಥದ್ದು ಇದು ಗಂಭೀರವಾಗಿ ಘಟನೆಗಳನ್ನು ನಾವು ನೋಡ